ನಮಸ್ಕಾರ, ಅಮೋಘ ವಾರ್ತೆಗಳಿಗೆ ಸ್ವಾಗತ. ವಾರ್ತೆಗಳ ವಿವರ. ತುಮಕೂರು ತಾಲೂಕು ಮಸ್ಕಲ್ನಲ್ಲಿ ಸುಸಜ್ಜಿತ ಶಾಲಾ ಕಟ್ಟಡ ಉದ್ಘಾಟನೆಯಾಯಿತು. ಮಕ್ಕಳಿಗೆ ಮೌಲ್ಯಾಧಾರಿತ ಶಿಕ್ಷಣ ನೀಡುವಂತೆ ರಾಜ್ಯಪಾಲ ವಜುಭಾಯ್ ವಾಲಾ ಶಿಕ್ಷಕರಿಗೆ ಸಲಹೆ ಮಾಡಿದರು. ಮಕ್ಕಳಿಗೆ ಮೌಲ್ಯಾಧಾರಿತ ಸಂಸ್ಕಾರವಂತ ಶಿಕ್ಷಣ ನೀಡಬೇಕು. ಸಾಮಾಜಿಕ ಕಳಕಳಿ, ದೇಶಪ್ರೇಮ ಮೂಡಿಸಿ ಅವರು ಜವಾಬ್ದಾರಿಯುತ ಪ್ರಜೆಗಳಾಗಿ ರಾಷ್ಟ್ರ ನಿರ್ಮಾಣದಲ್ಲಿ ತೊಡಗಿಕೊಳ್ಳಬೇಕು ಎಂದು ರಾಜ್ಯಪಾಲರಾದ ವಾಜುಭಾಯಿ ರೂಢಬಾಯಿ ವಾಲಾ ಹೇಳಿದರು. ತುಮಕೂರು ತಾಲೂಕು ಮಸ್ಕಲ್ ಗ್ರಾಮದಲ್ಲಿ ಎಲ್ಕೆಜಿಯಿಂದ ಪಿಯುಸಿವರೆಗಿನ ಶಾಲಾ ಕಾಲೇಜಿನ ನೂತನ ಕಟ್ಟಡ ಉದ್ಘಾಟಿಸಿ ಮಾತನಾಡಿದರು. ಸಣ್ಣ ಹಳ್ಳಿಯಲ್ಲಿ ಶಾಲೆಯ ದೊಡ್ಡ ಕಟ್ಟಡ ನಿರ್ಮಾಣ ಮಾಡಲಾಗಿದೆ. ಮೂಲಸೌಕರ್ಯ ಒದಗಿಸಲಾಗಿದೆ. ಎಷ್ಟು ಮೂಲ ಸೌಕರ್ಯವಿದ್ದರೂ ಶಿಕ್ಷಣದ ಗುಣಮಟ್ಟ ಮುಖ್ಯ. ಮಕ್ಕಳಿಗೆ ಮೌಲ್ಯಾಧಾರಿತ ಶಿಕ್ಷಣ ನೀಡುವ ಜವಾಬ್ದಾರಿ ಶಿಕ್ಷಕರ ಮೇಲಿರುತ್ತದೆ. ಶಿಕ್ಷಕರು ಮಾದರಿ ನಡವಳಿಕೆ ಅಳವಡಿಸಿಕೊಂಡು ಕಲಿಸಿದಾಗ ಮಕ್ಕಳಲ್ಲೂ ಆದರ್ಶತನ ರೂಪುಗೊಳ್ಳುತ್ತದೆ ಎಂದರು. ದೇಶ ನಿರ್ಮಾಣದಲ್ಲಿ ಶಿಕ್ಷಕರಿಗಷ್ಟೇ ಪೋಷಕರ ಜವಾಬ್ದಾರಿಯೂ ಹೆಚ್ಚಿರುತ್ತದೆ. ಅದರಲ್ಲೂ ತಾಯಿಯರು ತಾವು ಸುಶಿಕ್ತರಾಗಿ ಮಕ್ಕಳನ್ನು ಬೆಳೆಸಿದಾಗ ಅವರು ಜವಾಬ್ದಾರಿ ಪ್ರಜೆಗಳಾಗಿ ಬೆಳೆಯುತ್ತಾರೆ ಎಂದು ವಾಜುಭಾಯಿ ವಾಲಾ ಹೇಳಿದರು. ಆಸ್ತಿ ಅಂತಸ್ತಿಗಿಂತ ಮಕ್ಕಳಿಗೆ ಉತ್ತಮ ಶಿಕ್ಷಣವೇ ಮುಖ್ಯವಾಗಿರುತ್ತದೆ. ಶಿಕ್ಷಣ ವ್ಯಕ್ತಿತ್ವ ರೂಪಿಸುತ್ತದೆ. ಮಕ್ಕಳಿಗೆ ಒಳ್ಳೆಯ ಶಿಕ್ಷಣ ನೀಡಲು ಪೋಷಕರು ಆಸಕ್ತಿ ವಹಿಸಬೇಕು ಎಂದರು. ಜೋ ಆಪ್ ಸಬ್ ಲೋಗ್ ಬೈಠೆ ಹೈ ನೆ ಉಸ್ಕಿ ಇಚ್ಛಾ ಶಕ್ತಿ ಕೆ ವಜಹ ಸೆ ಯೆ ಬಿಲ್ಡಿಂಗ್ ಸಬ್ಸೆ ಅಚ್ಚಾ ಬನಾ ಹೈ ಮೈ ಕಹೂಂಗಾ ಕೆ ಐಸಾ ಬಿಲ್ಡಿಂಗ್ ಶಹರ್ ಮೇ ಬಿ ನಹಿ ಹೈ ಔರ್ ಯೆ ಗ್ರಾಮ್ಯ ವಿಸ್ತಾರ ಮೇ ಹೈ. यहां ग्राम्य की प्रजा कितनी एक्टिव है और एजुकेशन के लिए कितनी दिलचस्पी रखती है वो उसका जो कोई निशान है तो ये स्कूल का बिल्डिंग है. स्कूल का बिल्डिंग, उसका स्टडी का जो कमरा यानी उसका रूम जितना अच्छा है उससे ज्यादा अच्छा उसका लेट्रिन और बाथरूम इससे भी ज्यादा अच्छा है. ये सफाई के हम कहेंगे कि यहाँ के ग्राम्य विस्तार में इस कार्यक्रम के आयोजन के लिए आदरणीय एमएलए श्री सुरेश गोडा जी, डायस पर विराजमान डॉक्टर गुरुराज करा. ಶಾಸಕ ಸುರೇಶ್ ಗೌಡ ಮಾತನಾಡಿ, ಕ್ಷೇತ್ರ ವ್ಯಾಪ್ತಿಯಲ್ಲಿ 10 ಇಂತಹ ಸುಸರ್ಜಿತ ಮಾದರಿ ಶಾಲೆಗಳನ್ನು ನಿರ್ಮಿಸಲಾಗಿದೆ. ಇನ್ನು 2 ನಿರ್ಮಾಣ ಹಂತದಲ್ಲಿದೆ. ಗ್ರಾಮಸ್ಥರು ಶಾಲೆಯನ್ನ ಸುಸ್ಥಿತಿಯಲ್ಲಿ ಇಟ್ಟುಕೊಳ್ಳಲು ಕಾಳಜಿ ವಹಿಸಬೇಕು ಎಂದರು. ನಾವು ಜೀವನ ಪರ್ಯಂತ ದುಡಿಯುವ ಸಂಪಾದನೆಯಲ್ಲಿ ಶೇಕಡ 10ರಷ್ಟನ್ನ ಈ ಶಾಲೆಯ ಅಭಿವೃದ್ದಿಗೆ ನೀಡುವುದಾಗಿ ಶಾಸಕ ಸುರೇಶ್ ಗೌಡ ಹೇಳಿದರು. ದೇಶದ ಪ್ರಧಾನಮಂತ್ರಿ ಹಾಗೇ ಆಗ್ತಾರೆ ಮತ್ತೆ ಈ ರಾಜ್ಯದ ಮುಖ್ಯಮಂತ್ರಿ ಹಾಗೆ ಆಗ್ತಾನೆ ಅಂತ ಕನಸಿನಲ್ಲಿ ಈ ಶಾಲೆಯನ್ನ ಕಟ್ಟಿದ್ದೇನೆ, ಮಾಡಿ ತೋರಿಸ್ತೇವೆ. ನಾವೆಲ್ಲರೂ ಸೇರಿ ಒಂದು ಶ್ರೇಷ್ಠವಾದ ರಾಷ್ಟ್ರವನ್ನ ಕಟ್ಟಣ, ಒಂದು ಶ್ರೇಷ್ಠವಾದ ಗ್ರಾಮವನ್ನ ಕಟ್ಟಣ ಅಂತ ಹೇಳಿ ಶಿಕ್ಷಣ ಅಂತ ಹೇಳಿದ್ರೆ ಬದಲಾವಣೆ. ಆ ಬದಲಾವಣೆಯನ್ನ ತರಬೇಕಾದ್ರೆ ನಮ್ಮ ಶಾಲೆ ಒಂದು ಪಾಸಿಟಿವ್ ಎನರ್ಜಿ, ಒಂದು ಶಕ್ತಿಶಾಲಿಯಾದ ಎನರ್ಜಿ. ನಮ್ಮ ಮಕ್ಕಳು ಆ ಶಾಲೆಗೆ ಬಂದ ತಕ್ಷಣ ಅವರಿಗೆ ಅನ್ನಿಸ್ಬೇಕು, ನಾನು ಒಬ್ಬ ಶ್ರೇಷ್ಠ ವ್ಯಕ್ತಿಯಾಗಿ ನಿರ್ಮಾಣ ಆಗ್ತೇನೆ, ಇಂಥ ಒಂದು ಪರಿಸರದಲ್ಲಿ ನಾನಿದ್ದೇನೆ ಅಂತ ಆ ಒಂದು ಕಲ್ಪನೆಯನ್ನು ನಾವು ಕೊಟ್ಟಿದ್ದೇವೆ. ಮುಂದೆ ನಾವು ಇನ್ನೂ ಮಾಡೋರಿದ್ದೇವೆ, ಮಾಡಿ ತೋರಿಸೋರಿದ್ದೇವೆ. ನಿಮ್ಮೆಲ್ಲರ ಆಶೀರ್ವಾದ ಮತ್ತೆ ಸಹಕಾರ ನನ್ನೆಲ್ಲ ಕೆಲಸದಕ್ಕೂ ಇಲ್ಲಿವರೆಗೂ ಕೊಟ್ಟು ಬಂದಿದ್ದೀರಾ. ಈ ಸಹಕಾರ ಕೊಟ್ಟಂತ ಗ್ರಾಮಾಂತರ ವಿಧಾನಸಭಾ ಕ್ಷೇತ್ರದ ಎಲ್ಲ ರೈತಾಪಿ ಬಂಧುಗಳಿಗೆ, ನಮ್ಮ ಶಿಕ್ಷಕರಿಗೆ ಮತ್ತೆ ಶಾಲಾ ಮಕ್ಕಳಿಗೆ ಅಭಿನಂದನೆ ಸಲ್ಲಿಸಿ ನನ್ನ ಪ್ರಾಸ್ತಾವಿಕ ನುಡಿಯ ಶಿಕ್ಷಣ ತಜ್ಞ ಡಾಕ್ಟರ್ ಗುರುರಾಜ ಕರಜಗ್ಗಿ, ಪ್ರಜಾವಾಣಿಯ ನಿವೃತ್ತ ಕಾರ್ಯನಿರ್ವಾಹಕ ಸಂಸ್ಥಾಪಕ ಪದ್ಮರಾಜ ದಂಡಾವತೆ, ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷೆ ಲತಾ ರವಿಕುಮಾರ್, ಉಪಾಧ್ಯಕ್ಷೆ ಶಾರದಾ ನರಸಿಂಹಮೂರ್ತಿ, ಸ್ಥಾಯಿ ಸಮಿತಿ ಅಧ್ಯಕ್ಷ ಜಿಎಸ್ ಶಿವಕುಮಾರ್, ಸದಸ್ಯ ವೈಎಚ್ಚಯ್ಯ, ಜಿಲ್ಲಾಧಿಕಾರಿ ಕೆಪಿ ಮೋಹನ್ರಾಜ್, ಸಿಇಒ ಅನಿಸ್ಕಣ್ಮಣಿ ಜಾಯ್, ಎಸ್ಪಿ ಡಾ ದಿವ್ಯಾ ಗೋಪಿನಾಥ್, ತಾಲೂಕು ಪಂಚಾಯಿತಿ ಅಧ್ಯಕ್ಷ ಗಂಗಾಂಜನಿಯ ಮೊದಲಾದವರು ಭಾಗವಹಿಸಿದರು. ಮಸ್ಕಲ್ ಶಾಲಾ ಕಟ್ಟಡವನ್ನ ಸುಮಾರು 3 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಲಾಗಿದೆ. ಎಲ್ಕೆಜಿಯಿಂದ ಪಿಯುಸಿವರೆಗೆ ಒಂದೇ ಕಡೆ ಪಾಠ ನಡೆಯುವಂತೆ 22 ಶಾಲಾ ಕೊಠಡಿಗಳು, ದೃಶ್ಯ ಶ್ರವ್ಯ ಸಭಾಂಗಣ, ಕಂಪ್ಯೂಟರ್ ಲ್ಯಾಬ್, ಸೈನ್ಸ್ ಲ್ಯಾಬ್, ಗ್ರಂಥಾಲಯ, ಅಡಿಗೆ ಮನೆ, ಶೌಚಾಲಯ, ಮಳೆ ನೀರು ಕೊಯ್ಲು, ಸೈಕಲ್ ನಿಲ್ದಾಣ, ವಾಕಿಂಗ್ ಪಾತ್, ಶುದ್ದ ಕುಡಿಯುವ ನೀರಿನ ಘಟಕ ಸ್ಥಾಪಿಸಲಾಗಿದೆ. ತುಮಕೂರಿನ ಜೆಡಿಎಸ್ ಅಭ್ಯರ್ಥಿ ಗೋವಿಂದರಾಜು ವಿರುದ್ದ ಬಿಜೆಪಿ ಜಿಲ್ಲಾಧ್ಯಕ್ಷ ಜಿಬಿ ಜ್ಯೋತಿ ಗಣೇಶ್ ವಾಗ್ದಾಳಿ ನಡೆಸಿದ್ದಾರೆ. ಮುಂಬರುವ ವಿಧಾನಸಭಾ ಚುನಾವಣೆಯಲ್ಲಿ ಆಯ್ಕೆಯಾಗಲು ತುಮಕೂರಿನ ಜೆಡಿಎಸ್ ಅಭ್ಯರ್ಥಿ ಗೋವಿಂದರಾಜ್ ರವರು ವ್ಯಭಿಚಾರದ ರಾಜಕಾರಣ ಮಾಡುತ್ತಿದ್ದಾರೆಂದು ಜಿಲ್ಲಾ ಬಿಜೆಪಿ ಅಧ್ಯಕ್ಷ ಜ್ಯೋತಿ ಗಣೇಶ್ ಕಟುವಾಗಿ ಟೀಕಿಸಿದರು.
ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಜ್ಯೋತಿ ಗಣೇಶ್ ರವರು, ಬರುವ ಚುನಾವಣೆಯಲ್ಲಿ ಶತಾಯ ಗತಾಯ ಗೆಲ್ಲಲೇಬೇಕೆಂಬ ಉದ್ದೇಶದಿಂದ ಮಹಿಳೆಯರಿಗೆ ಆಣೆ ಪ್ರಮಾಣ ಮಾಡಿಸುವ ಮೂಲಕ ನಗದು ಗಿಫ್ಟ್ಗಳನ್ನು ನೀಡುವ ಮೂಲಕ ಮತದಾರರನ್ನ ಅಡ್ಡದಾರಿಗೆ ಕೊಂಡೊಯ್ಯುತ್ತಿದ್ದಾರೆಂದು ಗೋವಿಂದ್ ರಾಜ್ ವಿರುದ್ದ ವಾಗ್ದಾಳಿ ನಡೆಸಿದರು. ಗೋವಿಂದ್ ರಾಜ್ ರವರು ರಾಜಕಾರಣಕ್ಕೆ ಲಾಯಕಾದ ವ್ಯಕ್ತಿಯಲ್ಲ. ನನ್ನ ರಾಜಕೀಯ ಜೀವನದಲ್ಲಿ ಇಂತಹ ಕೆಟ್ಟ ಹೊಲಸು ರಾಜಕಾರಣಿಯನ್ನ ನೋಡಿಯೇ ಇಲ್ಲವೆಂದು ಅಸಮಾಧಾನ ವ್ಯಕ್ತಪಡಿಸಿದರು. ಆಸೆ ಆಮಿಷ ಒಡ್ಡುತ್ತಿರುವ ಇಂತಹ ರಾಜಕಾರಣಿ ವಿರುದ್ಧ ಜನರೇ ದಂಗೆ ಏಳಬೇಕು. ಕೇವಲ ಹಣ ಗಿಫ್ಟ್ ಆಸೆಗೆ ಒಳಗಾಗಿ ಮತ ನೀಡಿದರೆ ಮುಂದೆ ಇಂತಹವರಿಂದ ಭಾರೀ ನೋವು ಅನುಭವಿಸಬೇಕಾಗುತ್ತದೆ. ಆದ್ದರಿಂದ ನಾಗರಿಕರು ಎಚ್ಚರಿಕೆ ವಹಿಸಬೇಕೆಂದು ಹೇಳಿದರು. ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರು ಅಭ್ಯರ್ಥಿ ಗೋವಿಂದ ರಾಜ್ ರವರಿಗೆ ಕಡಿವಾಣ ಹಾಕಲು ಮುಂದಾಗಬೇಕೆಂದು ಜ್ಯೋತಿ ಗಣೇಶ್ ಕೋರಿದರು. ಗೋವಿಂದ ರಾಜ್ ರವರ ವಾರ್ತನೆ ವಿರುದ್ದ ಡಿಸಿ ಎಸ್ಪಿ ರವರಿಗೆ ದೂರು ನೀಡಲಾಗಿದ್ದು, ಆದರೂ ಇನ್ನು ಕ್ರಮ ಜರುಗಿಸುವಲ್ಲಿ ಮೀನಾಮಿಷ ಎಣಿಸುತ್ತಿದ್ದಾರೆಂದು ಹೇಳಿದರು. ಈಗ ಮುಸಲ್ಮಾನರ ಸಾವಿರ ಸಂಖ್ಯೆಯಲ್ಲಿ ಹೋದಾಗ ಗಾಬರಿಯಾಗಿ ಏನು ಅಕ್ಕಿರಾಮಪುರ ಪಕ್ಕ ಇರುವಂತಹ ದರ್ಗಾದಲ್ಲಿ ಅವಾಗ ಹೋಗಿ ಗಲಾಟೆ ಮಾಡಿಸ್ತಾರೆ. ರಫೀಕ್ ಅಹಮದ್ ಅವರಿಗೆ ಪರಮೇಶ್ವರ್ ಇವಾಗ ಜ್ಞಾನೋದಯ ಆಗೈತೆ, ಹೋಗಿ ಪರ್ಮಿಟ್ ಇಲ್ಲ ಅದಿಲ್ಲ ಅಂತ ಅವಾಗ ಅಲ್ಲಿರುವಂತಹ ಶಾಸಕರು ಹೋಗಿ ಇವ್ರ ವಿರುದ್ಧ ಮಾಡೋದು ಅಂದ್ರೆ ಇಲ್ಲಿ ಟೆಕ್ನಿಕಲ್ ಯಾಕೆ ಆಗಲ್ಲ, ಜನ ನಾವು ಬಂದಿದ್ದೀವಿ ಅಂತಾರೆ. ಯಾಕಂದ್ರೆ ಕೂಲಿ ಮಾಡೋರು ಯಾರನ್ನ 500 ರೂಪಾಯಿ 1000 ರೂಪಾಯಿ ಕೊಡ್ತೀವಿ ಅಂದ್ರೆ ಖಂಡಿತವಾಗ್ಲೂ ನಾವು ನಿಮ್ಗೆ ತಡೆಯಕ್ಕಾಗಲ್ಲ. ದೇಶ ಈಗಲೇ 70 ವರ್ಷದಲ್ಲಿ ಹಾಳಾಗೋಗಿದೆ, ಇನ್ನು ಮುಂದೆನೂ ಕೂಡ ಇದೇ ರೀತಿ ಒಂದು ರಾಜಕಾರಣ ಅಂದ್ರೆ ಊರಿನಲ್ಲಿ ಖಂಡಿತವಾಗ್ಲೂ ಮುಂಚೆ ನಾ JDS ನವ್ರು ಹೇಳೋದಿಷ್ಟೇ, ಕಾರ್ಪೊರೇಟರ್ ಯಾರು ನಿಲ್ಲಕ್ಕಾಗಲ್ಲ ನಿಮ್ಮಲ್ಲಿ ಈ ರೀತಿ ವ್ಯವಸ್ಥೆ ಮಾಡೋದಿರೋದ್ರಿಂದ ಖಂಡಿತವಾಗ್ಲೂ ಇಂತಹ ಒಂದು ವ್ಯಭಿಚಾರದ ರಾಜಕಾರಣ, ಕೆಟ್ಟ ರಾಜಕಾರಣಕ್ಕಿಂತ ಇನ್ನೂ ಒಂದ್ಸ ಭಾಷೆ ಉಪಯೋಗಿಸಬೇಕು. ವ್ಯಭಿಚಾರದ ರಾಜಕಾರಣದಲ್ಲಿ ಗೋವಿಂದ ರಾಜ್ ತೊಡಗಿದ್ದಾರೆ. ರೇಪಿಸ್ಟ್ಗಳು ರೌಡಿಗಳನ್ನ ಮುಂದೆ ಇಟ್ಕೊಂಡು ಟೋಕನ್ಗಳನ್ನಿಸಿ ತುಮಕೂರು ನಗರದಲ್ಲಿ ಒಂದು ಹೊಲಸು ವಾತಾವರಣ, ಇಡೀ ಇತಿಹಾಸ ನೋಡಿಲ್ಲ. ದೇವಸ್ಥಾನಗಳು, ನೆಮ್ಮದಿ ಕೇಂದ್ರಗಳು, ದೇವಸ್ಥಾನ ಇರ್ಬೋದು, ಚರ್ಚ್ಗಳು ಇರ್ಬೋದು, ದರ್ಗಾಗಳು ಇರ್ಬೋದು, ಇದನ್ನ ಯಾವ ರೀತಿ ಇವರು ಉಪಯೋಗಿಸ್ಕೊಳ್ತಾರೆ ಅಂದ್ರೆ ಖಂಡಿತವಾಗ್ಲೂ ಆ ಒಂದು ದೇವಸ್ಥಾನಗಳಿಗೆ ಎಷ್ಟೇ ಶಾಂತಿ ಮಾಡಬೇಕಾಗ್ತದೆ. ಈ ಮನುಷ್ಯ ಮಾಡೋದ್ರಲ್ಲಿ ಕರ್ಕೊಂಡೋಗಿ ಈ ಹೊಲಸು ಕೆಲಸನ ಖಂಡಿತವಾಗ್ಲೂ ಖಂಡಿಸ್ತೇವೆ. ಮುಂದಿನ ದಿವಸಗಳಲ್ಲಿ ಇವ್ರನ್ನ ಎಲೆಕ್ಷನ್ ಇಂದ ಡಿಸ್ಕ್ವಾಲಿಫೈ ಮಾಡ್ಲಿಕ್ಕೆ ಯಾವ ರೀತಿ ತಮಿಳುನಾಡಲ್ಲಿ ಒಂದನ್ನ ಡಿಬಾರ್ ಮಾಡಿದ್ರು ನೋಡಿ, ಎಲೆಕ್ಷನ್ ಪೋಸ್ಟ್ಪೋನ್ ಮಾಡಿದ್ರು. ಈ ರೀತಿ ಅವ್ಯಾಹತವಾಗಿ ಪ್ರತಿಯೊಬ್ಬರಿಗೂ ಕೂಡ ಕರಪ್ಷನ್ ಮಾಡಿದರೆ, ದುಡ್ಡು ಹಂಚಿದ್ದಾರೆ ಅನ್ನೋ ರೀತಿಯಲ್ಲಿ ಇಲ್ಲೂ ಕೂಡ ಆಗ್ತದೆ ಖಂಡಿತವಾಗ್ಲೂ. ನಗರ ಬಿಜೆಪಿ ಅಧ್ಯಕ್ಷ ಸಿಎನ್ ರಮೇಶ್, ಪ್ರಧಾನ ಕಾರ್ಯದರ್ಶಿ ಎಚ್ಎಂ ರವಿಶಯ್ಯ, ಹನುಮಂತರಾಜು ಮತ್ತಿತರರು ಪಾಲ್ಗೊಂಡಿದ್ರು. ಕಾನೂನು ಸುವ್ಯವಸ್ಥೆ ನಿಭಾಯಿಸುವಲ್ಲಿ ಸರ್ಕಾರ ವಿಫಲವಾಗಿದೆ. ಲೋಕಾಯುಕ್ತರಿಗೆ ಚಾಕು ಇರಿದ ದುರ್ಘಟನೆ, ಜೆಡಿಎಸ್ ಕಾನೂನು ವಿಭಾಗದ ಅಧ್ಯಕ್ಷ ರಂಗನಾಥ್ ಬೇಸರ ವ್ಯಕ್ತಪಡಿಸಿದ್ದಾರೆ. ಲೋಕಾಯುಕ್ತ ನ್ಯಾಯಮೂರ್ತಿ ವಿಶ್ವನಾಥ ಶೆಟ್ಟಿ ಅವರಿಗೆ ಚಾಕುವಿನಿಂದ ಇರಿದು ಕೊಲೆಯತ್ನ ನಡೆಸಿದ ಪ್ರಸಂಗ ಹಿನ್ನೆಲೆಯಲ್ಲಿ ನೈತಿಕ ಹೊಣೆ ಹೊತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ರಾಜೀನಾಮೆ ನೀಡಬೇಕೆಂದು ರಾಜ್ಯ ಜೆಡಿಎಸ್ ಕಾನೂನು ಘಟಕದ ರಾಜ್ಯಾಧ್ಯಕ್ಷ ಎಪಿ ರಂಗನಾಥ್ ಅವರು ಒತ್ತಾಯಿಸಿದರು. ತುಮಕೂರಿನ ಜೆಡಿಎಸ್ ಕಚೇರಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ರಂಗನಾಥ್ ಅವರು, ಹಾಡು ಹಗಲೇ ಲೋಕಾಯುಕ್ತ ನ್ಯಾಯಮೂರ್ತಿಯನ್ನು ಚಾಕುವಿನಿಂದ ಇರಿದು ಕೊಲೆಯತ್ನ ನಡೆದಿದ್ದು ಈ ಪ್ರಕರಣವನ್ನು ಅವಲೋಕಿಸಿದರೆ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ ಎಂದು ಆರೋಪಿಸಿದರು. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಕಾಪಾಡುವಲ್ಲಿ ಸಂಪೂರ್ಣವಾಗಿ ವಿಫಲವಾಗಿದ್ದು ಅವರು ನೈತಿಕ ಹೊಣೆ ಹೊತ್ತು ರಾಜೀನಾಮೆ ನೀಡಬೇಕೆಂದು ಒತ್ತಾಯಿಸಿದರು. ಮುಂಬರುವ ಚುನಾವಣೆ ಹಿನ್ನೆಲೆಯಲ್ಲಿ ಏಪ್ರಿಲ್ ತಿಂಗಳಿನಲ್ಲಿ ರಾಜ್ಯಮಟ್ಟದ ಜೆಡಿಎಸ್ ವಕೀಲರ ಸಮಾವೇಶವನ್ನು ಹಮ್ಮಿಕೊಳ್ಳಲಾಗಿದ್ದು ಈ ಹಿನ್ನೆಲೆಯಲ್ಲಿ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ ಪ್ರವಾಸ ಮಾಡುತ್ತಿರುವುದಾಗಿ ರಂಗನಾಥ್ ಹೇಳಿದರು. ಕುಮಾರಸ್ವಾಮಿ ಮುಖ್ಯಮಂತ್ರಿಯಾದರೆ ವಕೀಲರಿಗೆ ವೈದ್ಯಕೀಯ ವಿಮೆ ಒದಗಿಸಲಾಗುವುದೆಂದು ತಿಳಿಸಿದರು. ಇವತ್ತು ಬೆಂಗಳೂರು ಲೋಕಾಯುಕ್ತ ಕಚೇರಿಯಲ್ಲಿ ಗೌರವಾನ್ವಿತ ಲೋಕಾಯುಕ್ತರಾದ ನ್ಯಾಯಮೂರ್ತಿ ವಿಶ್ವನಾಥ ಶೆಟ್ಟಿಯವರ ಕೊಲೆಯನ್ನ ನಾನು ತೀವ್ರವಾಗಿ ಖಂಡಿಸುತ್ತಾ, ಇದು ನ್ಯಾಯಾಂಗದ ಮೇಲೆ ಅಲ್ಲ ಎಂದು ಭಾವಿಸುತ್ತಾ, ಕರ್ನಾಟಕದಲ್ಲಿ ಕಾನೂನು ಸುವ್ಯವಸ್ಥೆ ಎಲ್ಲಿಗೆ ಹೋಗಿದೆ, ಯಾವ ರೀತಿ ಹೋಗಿದೆ, ವಿಧಾನಸೌಧ, ಹೈಕೋರ್ಟ್ ಪಕ್ಕದಲ್ಲೇ ಇರತಕ್ಕಂಥ MS ಬಿಲ್ಡಿಂಗ್ನಲ್ಲಿ ಒಬ್ಬರನ್ನ ಚಾಕುವಿಂದ ಇರಿತಾರೆ ಅಂದ್ರೆ ಈ ರಾಜ್ಯದಲ್ಲಿ ಸರ್ಕಾರ ಇದೆಯಾ, ಕಾನೂನು ಸುವ್ಯವಸ್ಥೆ ಇದೆಯಾ? ಇವರೇನು ಎಲ್ಲ ಪೊಲೀಸ್ ಇಲಾಖೆಯಲ್ಲಿ ಇರ್ತಕ್ಕಂತ ಹುದ್ದೆಗಳನ್ನ ಆಪ್ಷನ್ ಹಾಕಿದಾರ, ಒಳ್ಳೆ ಕೆಲಸ ಮಾಡೋರನ್ನ ಒಳ್ಳೆ ಜಾಗದಲ್ಲಿ ಇಟ್ಟಿದಾರ ಅಧಿಕಾರಿಗಳನ್ನ ಅನ್ನೋ ಕ್ವಶನ್ ನಮ್ಮ ಮುಂದೆ ಬರ್ತಾ ಇದೆ ಸ್ನೇಹಿತರೆ. ವಕೀಲ ಗೂಳೂರು ಶ್ರೀನಿವಾಸ್, ಎನ್ ಶಿವಕುಮಾರ್, ರಮೇಶ್ ಮತ್ತಿತರರು ಪಾಲ್ಗೊಂಡಿದ್ದರು. ತುಮಕೂರಿನಲ್ಲಿ KSRTC ಕನ್ನಡ ಕ್ರಿಯಾ ಸಮಿತಿ ಕನ್ನಡ ಜಾಗೃತಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿತ್ತು. ಕನ್ನಡ ಚಿತ್ರಗಳಲ್ಲಿ ಕೀಳುಮಟ್ಟದ ಸಂಭಾಷಣೆ ಹೆಚ್ಚಿದೆ ಎಂದು KSRTC ಅಧ್ಯಕ್ಷ ಚನ್ನೇಗೌಡ ವಿಷಾದ ವ್ಯಕ್ತಪಡಿಸಿದರು.
ಕೀಳು ಮಟ್ಟದ ಸಂಭಾಷಣೆಯಿಂದಾಗಿ ಕುಟುಂಬ ಸಮೇತ ಕನ್ನಡ ಚಿತ್ರ ನೋಡುವ ಕಾಲ ದೂರವಾಗಿದೆ ಎಂದು ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮದ ಅಧ್ಯಕ್ಷ ಹಾಗೂ ಕೇಂದ್ರ ಕನ್ನಡ ಸಾಹಿತ್ಯ ಪರಿಷತ್ತಿನ ಗೌರವ ಕಾರ್ಯದರ್ಶಿ ವಾಚಾ ಚನ್ನೇಗೌಡ ವಿಷಾದ ವ್ಯಕ್ತಪಡಿಸಿದರು. ತುಮಕೂರು ರಾಜ್ಯ ರಸ್ತೆ ಸಾರಿಗೆ ನಿಗಮ ಬಸ್ ನಿಲ್ದಾಣದಲ್ಲಿ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ, ರಾಜ್ಯ ರಸ್ತೆ ಸಾರಿಗೆ ನಿಗಮ ಮತ್ತು ಕನ್ನಡ ಕ್ರಿಯಾ ಸಮಿತಿ ತುಮಕೂರು ವಿಭಾಗ ಸಹಯೋಗದೊಂದಿಗೆ ಹಮ್ಮಿಕೊಳ್ಳಲಾಗಿದ್ದ ಕನ್ನಡ ಜಾಗೃತಿ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು. ಕನ್ನಡ ಚಲನಚಿತ್ರ ರಂಗ 40 ವರ್ಷದ ಹಿಂದೆ ಹೇಗಿತ್ತು, ಈಗ ಹೇಗಿದೆ ಎಂಬುದರ ಬಗ್ಗೆ ವಿಶ್ಲೇಷಿಸಿದ ಚನ್ನೇಗೌಡರು, ಮನುಷ್ಯನ ವ್ಯಕ್ತಿತ್ವ ವಿಕಸನಕ್ಕಾಗಿ ಚಿತ್ರಗಳನ್ನು ನೋಡುವ ಕಾಲವಿತ್ತು ಎಂದರು. ಡಾ ರಾಜ್ಕುಮಾರ್ ಅಭಿನಯಿಸಿದ ಬಂಗಾರದ ಮನುಷ್ಯ ಚಿತ್ರವು ಜನರ ಮೇಲೆ ತುಂಬಾ ಪರಿಣಾಮ ಬೀರಿತ್ತು. ಈ ಚಿತ್ರದ ಪ್ರಭಾವದಿಂದಾಗಿ ಯುವಕರು ಹಳ್ಳಿಗೆ ತೆರಳಿ ಕೃಷಿಯಲ್ಲಿ ತೊಡಗಿದ ನಿದರ್ಶನಗಳನ್ನು ವಿವರಿಸಿದರು. ಈಗ ಬರುವ ಕನ್ನಡ ಚಿತ್ರಗಳನ್ನು ನೋಡಲು ಸಾಧ್ಯವಾಗದಂತಹ ಸ್ಥಿತಿ ನಿರ್ಮಾಣವಾಗಿದೆ. ಕೀಳುಮಟ್ಟದ ಸಾಹಿತ್ಯ ಸಂಭಾಷಣೆಯಿಂದಾಗಿ ಕುಟುಂಬ ಸಮೇತ ಕುಳಿತು ಚಿತ್ರ ನೋಡಲು ಸಾಧ್ಯವಾಗದಂತಹ ಪರಿಸ್ಥಿತಿ ಉದ್ಭವವಾಗಿದೆ ಎಂದರು. ಇತ್ತೀಚಿನ ದಿನಗಳಲ್ಲಿ ಕಾದಂಬರಿ ಆಧಾರಿತ ಚಿತ್ರಗಳು ಕಡಿಮೆಯಾಗಿ ರಿಮೇಕ್ ಚಿತ್ರಗಳ ಹಾವಳಿ ಜಾಸ್ತಿಯಾಗಿದೆ ಎಂದರು. ಕಾದಂಬರಿ ಆಧಾರದ ಚಿತ್ರಗಳು ಹೆಚ್ಚಾಗಿ ಬರಬೇಕೆಂಬ ಅಭಿಲಾಷೆಯನ್ನು ಚನ್ನೇಗೌಡರು ವ್ಯಕ್ತಪಡಿಸಿದರು. ಸುಮಾರು 30-40 ವರ್ಷಗಳ ಹಿಂದೆ ಕನ್ನಡ ಚಿತ್ರರಂಗ ಹೇಗಿತ್ತು, ಈಗ ಹೇಗಿದೆ? ಕನ್ನಡ ಚಿತ್ರರಂಗ, ವಿಶೇಷವಾಗಿ ಸಿನಿಮಾ ಕ್ಷೇತ್ರ ಇದೆಯಲ್ಲ, ಇದು ಮನುಷ್ಯನ ವ್ಯಕ್ತಿತ್ವವನ್ನ ವಿಕಸನ ಮಾಡುವಂತ ಒಂದು ಸಾಧನ. ಬಂಗಾರದ ಮನುಷ್ಯ ಅನ್ನೋ ಒಂದು ಚಿತ್ರವನ್ನ ನಾನು ನೋಡಿ ಹೊರಗಡೆ ಬಂದ್ರೆ ನಾನು ಹೇಗೆ ಒಬ್ಬ ಆದರ್ಶ ರೈತನಾಗಬೇಕು, ಈ ಸಮಾಜಕ್ಕೆ ಹೇಗೆ ನಾನು ದವಸ ಧಾನ್ಯಗಳನ್ನ ಬೆಳೆದು ನೀಡಬೇಕು, ಆ ಮೂಲಕ ನನ್ನ ಕುಟುಂಬವನ್ನ ಹೇಗೆ ಇಟ್ಕೋಬೇಕು, ನನ್ನ ಬಂಧು ಬಳಗವನ್ನ ಹೇಗೆ ಸಾಕ್ಬೇಕು ಅಂತ ಅನೇಕ ಚಿಂತನೆಗಳನ್ನ ಮೂಡಿಸಿದಂತ ಚಿತ್ರ ಬಂಗಾರದ ಮನುಷ್ಯ. ಸಾರಿಗೆ ನಿಗಮದ ವಿಭಾಗೀಯ ನಿಯಂತ್ರಣಾಧಿಕಾರಿ ಎಎನ್ ಗಜೇಂದ್ರ ಕುಮಾರ್ ಅಧ್ಯಕ್ಷತೆ ವಹಿಸಿ ಇಡೀ ಪ್ರಪಂಚದಲ್ಲಿ ಕನ್ನಡ ಭಾಷೆ 29ನೇ ಸ್ಥಾನದಲ್ಲಿದೆ. ಕನ್ನಡ ಭಾಷೆಯನ್ನು ಉಳಿಸಿ ಬೆಳೆಸುತ್ತಿರುವವರು ಸಾರಿಗೆ ನಿಗಮದ ಚಾಲಕರು ಮತ್ತು ಕಂಡಕ್ಟರ್ಗಳೆಂದು ಹೊಗಳಿದರು. 29ನೇ ಅತಿ ಹೆಚ್ಚು ಮಾತಾಡುವ ಭಾಷೆ ಅಂತ ಗುರುತಿಸಲ್ಪಟ್ಟಿದೆ ನಮ್ಮ ಈ ಕನ್ನಡ. ಸುಮಾರು 6.5 ಕೋಟಿಯಷ್ಟು ಜನ ನಮ್ಮಲ್ಲಿ ಈ ಕನ್ನಡ ಭಾಷೆಯನ್ನು ಮಾತಾಡ್ತಾರೆ. ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷೆ ಬಾಹಾ ರಾಮಕುಮಾರಿ, ತುಮಕೂರು ವಿಶ್ವವಿದ್ಯಾಲಯದ ಡಾ ಡಿವಿಜಿ ಕನ್ನಡ ಅಧ್ಯಯನ ಕೇಂದ್ರದ ಅಧ್ಯಾಪಕ ಡಾ ನಾಗಭೂಷಣ ಬಗ್ಗನಡು, ಸಾರಿಗೆ ಸಂಸ್ಥೆಯ ಹಂಸವೇಣಿ ಬಸವರಾಜ್, ಶಿವಶಂಕರ್, ಲಕ್ಷ್ಮೀಪತಿ ಮತ್ತಿತರರು ಪಾಲ್ಗೊಂಡಿದ್ದರು. ತುಮಕೂರಿನಲ್ಲಿ ವಿಧಾನಸಭಾ ಚುನಾವಣೆ ಹಿನ್ನೆಲೆಯಲ್ಲಿ 9 ಮಾರ್ಚ್ರಂದು ಬಿಜೆಪಿಯಿಂದ ನವಶಕ್ತಿ ಸಮಾವೇಶ ಏರ್ಪಾಡಾಗಿದೆ. ತುಮಕೂರಿನಲ್ಲಿ ಬಿಜೆಪಿ ಘಟಕದ ವತಿಯಿಂದ ನವಶಕ್ತಿ ಸಮಾವೇಶವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ನಗರ ಬಿಜೆಪಿ ಅಧ್ಯಕ್ಷ ಸಿಎನ್ ರಮೇಶ್ ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಇದೇ ತಿಂಗಳ 9ರಂದು ಬಾವಿಕಟ್ಟೆ ಕಲ್ಯಾಣ ಮಂಟಪದಲ್ಲಿ ನವಶಕ್ತಿ ಸಮಾವೇಶ ಹಮ್ಮಿಕೊಳ್ಳಲಾಗಿದ್ದು, ಈ ಸಮಾವೇಶದಲ್ಲಿ ಪ್ರತಿ ಬೂತ್ನ ನವಶಕ್ತಿಗಳಾದ ಬೂತ್ ಸಮಿತಿ ಸದಸ್ಯರು ಪಾಲ್ಗೊಳ್ಳುವರೆಂದು ಹೇಳಿದರು. ಬರುವ ವಿಧಾನಸಭಾ ಚುನಾವಣೆ ಸಂಬಂಧಿಸಿದಂತೆ ಬಿಜೆಪಿ ನಗರ ಘಟಕ ಸನ್ನದ್ದವಾಗಿದೆ ಎಂದು ಹೇಳಿದ ರಮೇಶ್ ಅವರು, ಸಂಘಟನಾತ್ಮಕವಾಗಿ ಈಗಾಗಲೇ ನಗರ ಮಂಡಲ ಘಟಕ ಹಾಗೂ 8 ಮೋರ್ಚಾಗಳು ಪೂರ್ಣ ರಚನೆಯಾಗಿದೆ ಎಂದರು. ನಗರವನ್ನ ಪ್ರಮುಖ ಮಹಾಶಕ್ತಿ ಕೇಂದ್ರವನ್ನಾಗಿ ವಿಂಗಡಿಸಿ ಶಕ್ತಿ ಕೇಂದ್ರದ ಸಮಿತಿಯನ್ನ ರಚಿಸಲಾಗಿದೆ ಎಂದು ರಮೇಶ್ ತಿಳಿಸಿದರು. ಪ್ರತಿ ವಾರ್ಡ್ನಲ್ಲಿಯೂ ಸಮಿತಿ ರಚಿಸಲಾಗಿದ್ದು, ಪ್ರತಿ 5 ಬೂತ್ ಮಠಗಳಿಗೆ ಒಂದು ಶಕ್ತಿ ಕೇಂದ್ರವೆಂದು ಗುರುತಿಸಿ ಉಸ್ತುವಾರಿಯನ್ನ ನೇಮಿಸಲಾಗಿದೆ ಎಂದರು. ಪ್ರತಿ ಬೂತ್ನಲ್ಲಿ ದಲಿತರ, ಹಿಂದುಳಿದ ವರ್ಗದವರನ್ನೊಳಗೊಂಡಂತೆ 9 ಜನ ಕಮಿಟಿಯನ್ನ ರಚಿಸಿ ನವಶಕ್ತಿ ಮೂಲಕ ಪ್ರತಿ ಬೂತ್ನಲ್ಲಿ ವಿಜಯ ಸಾಧಿಸುವುದೇ ಬಿಜೆಪಿಯ ಗುರಿಯಾಗಿದೆ ಎಂದು ಹೇಳಿದರು. ಸಂಜೆ 5 ಗಂಟೆಗೆ ಬಾವಿಕಟ್ಟೆ ಕಲ್ಯಾಣ ಮಂಟಪದಲ್ಲಿ ನಮ್ಮ ಜಿಲ್ಲಾಧ್ಯಕ್ಷರ ಸಮ್ಮುಖದಲ್ಲಿ ಹಾಗೂ ನಮ್ಮ ಉಸ್ತುವಾರಿಗಳಾದಂತಹ ಅಶ್ವತ್ಥನಾರಾಯಣ ಅವರ ಮಲ್ಲೇಶ್ವರ ಕ್ಷೇತ್ರದ ಶಾಸಕರು ಹಾಗೂ ವಿವಿಧ ರಾಜ್ಯ ನಾಯಕರು ಸಹ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಾರೆ ಹಾಗೂ ತುಮಕೂರಿನ ಎಲ್ಲ ನಮ್ಮ ಹಿರಿಯ ನಾಯಕರುಗಳು ಸಹ ಅದರಲ್ಲಿ ಭಾಗವಹಿಸುತ್ತಾರೆ. ಈ ನವಶಕ್ತಿ ಸಮಾವೇಶ ಅಂತ ಹೇಳಪ್ಪ ಅಂದ್ರೆ, ನಾವು ಈಗ ತುಮಕೂರಲ್ಲಿ ಮತ್ತೆ 222 ಬೂತ್ ಇತ್ತು, ಈಗ 235. ಜಿಲ್ಲಾ ಬಿಜೆಪಿ ಅಧ್ಯಕ್ಷ ಜ್ಯೋತಿ ಗಣೇಶ್, ನಗರ ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ರವಿಜಯ ಹನುಮಂತರಾಜು, ರಾಜ್ಯ ಬಿಜೆಪಿ ರೈತ ಮೋರ್ಚಾ ಅಧ್ಯಕ್ಷ ಶಿವಪ್ರಸಾದ್ ಮತ್ತಿತರರು ಪಾಲ್ಗೊಂಡಿದ್ದರು. ಬೆಂಗಳೂರಿನಲ್ಲಿ ಲೋಕಾಯುಕ್ತ ವಿಶ್ವನಾಥ ಶೆಟ್ಟಿ ಅವರಿಗೆ ಚಾಕು ಇರಿದ ಆರೋಪಿ ವಾಸವಾಗಿದ್ದ ತುಮಕೂರಿನ ಮನೆಯನ್ನು ಪೊಲೀಸರು ಪರಿಶೀಲಿಸಿದರು.
ಬೆಂಗಳೂರಿನ ಲೋಕಾಯುಕ್ತ ಕಚೇರಿಯಲ್ಲಿ ಲೋಕಾಯುಕ್ತ ವಿಶ್ವನಾಥ ಶೆಟ್ಟಿ ಅವರಿಗೆ ಚಾಕುವಿನಿಂದ ಇರಿದ ಆರೋಪಿ ತೇಜರಾಜ್ ಶರ್ಮನನ್ನು ಪೊಲೀಸರು ಬಂಧಿಸಿದ್ದಾರೆ. ಆರೋಪಿ ತುಮಕೂರಿನ ಎಸ್ಎಸ್ಪುರಂ ಮನೆಯಲ್ಲಿ ವಾಸವಾಗಿದ್ದ. ಈ ಹಿನ್ನೆಲೆಯಲ್ಲಿ ಎಸ್ಪಿ ಡಾ ದಿವ್ಯಾ ಗೋಪಿನಾಥ್, ಅಡಿಷನಲ್ ಎಸ್ಪಿ ಡಾ ಶೋಭಾರಾಣಿ, ಡಿವೈಎಸ್ಪಿ ನಾಗರಾಜ ತಂಡ ಆರೋಪಿ ಇದ್ದ ಮನೆ ತಪಾಸಣೆ ನಡೆಸಿದರು. ನಂತರ ಅಕ್ಕಪಕ್ಕದ ನಿವಾಸಿಗಳಿಂದ ತೇಜರಾಜ್ ಶರ್ಮನ ಬಗ್ಗೆ ಮಾಹಿತಿ ಪಡೆದುಕೊಂಡರು. ಮಾಜಿ ಸಚಿವ ಸೊಗಡು ಶಿವಣ್ಣ ಸ್ಥಳಕ್ಕೆ ಭೇಟಿ ನೀಡಿದ್ದರು. ಸರ್ಕಾರ ಲೋಕಾಯುಕ್ತವನ್ನು ಮುಗಿಸಿದ್ದು ಈಗ ಒಬ್ಬ ವ್ಯಕ್ತಿ ನ್ಯಾಯಾಧೀಶರಿಗೆ ಚೂರಿ ಹಾಕಿ ನ್ಯಾಯ ಕೊಲ್ಲಲು ಮುಂದಾಗಿದ್ದಾನೆ. ಸರ್ಕಾರ ಕಾನೂನು ಸುವ್ಯವಸ್ಥೆ ಕಾಪಾಡುತ್ತಿಲ್ಲ ಎಂದರು. ರಾಜ್ಯಪಾಲರು ಕೂಡಲೇ ಮಧ್ಯಪ್ರವೇಶಿಸಿ ಸರ್ಕಾರವನ್ನು ವಜಾಗೊಳಿಸಿ ರಾಷ್ಟ್ರಪತಿ ಆಡಳಿತ ತರಬೇಕೆಂದು ಒತ್ತಾಯಿಸಿದರು. ಏನಾದ್ರೂ ಹೆಚ್ಚು ಕಮ್ಮಿ ಆಗಿದ್ರೆ ನ್ಯಾಯನೇ ಕೊಂದಂಗಲ್ಲ, ನ್ಯಾಯನೇ ಕೊಂದಂಗಲ್ಲ. ಅಲ್ಲಲ್ಲ, ಡಮ್ಮಿ ಮಾಡಿದ್ದು ಅರ್ಜೀವ ಮಾಡಿದ್ರು ಲೋಕಾಯುಕ್ತ ತೆಗೆದು ಇದು ಮಾಡಿ ಎಸಿಬಿನ ಏನು ಮಾಡಿರಲ್ಲ, ಅರ್ಧಂಬರ್ಧ ಜೀವ ಮಾಡಿದ್ರು. ಆಫ್ ಮಾಡ್ರ ಅಂತಾರಲ್ಲ, ಹಾಗೆ ಆಫ್ ಮಾಡ್ರ ಮಾಡಿದ್ರು. ಈಗ ಹೆಚ್ಚು ಕಮ್ಮಿ ಆಗಿದ್ರೆ ಪೂರಾ ಮಾಡ್ರಾಗೋಗಿರೋದು. ಅದಕ್ಕೋಸ್ಕರ ಈಗೇನು ರಾಜ್ಯಪಾಲರು ಇದ್ರು, ರಾಜ್ಯಪಾಲರು ಇಷ್ಟೊತ್ತಿಗೆ ಸರ್ಕಾರನ ಸಸ್ಪೆಂಡ್ ಮಾಡಬೇಕಾಯಿತು. ಇದು ಪ್ರಜಾಪ್ರಭುತ್ವದ ಸರ್ಕಾರ ಅಲ್ಲ, ಇದು ಕೊಲಪಾತಕರ ಸರ್ಕಾರ. ಈ ಥರ ಆದಾಗ ಸಮಾಜ ಹೆಂಗೆ ಬದುಕಬೇಕು? ಇವತ್ತು ಉದಾಹರಣೆಗೆ ನನ್ನೂರೊಳಗೇನೆ ಈ ಥರ ಅಹಿತಕರ ಘಟನೆಗೆ ಈಗ 4 ದಿವಸ ತಿಂಗಳೇ ನಿಮಗೆ ಗೊತ್ತಿದೆ, ಒಂದೇ ರಾತ್ರಿ 4 ಕ್ರಿಮಿನಲ್ ಕೇಸ್ಗಳಾಗವೆ. 4, ಒಂದು ರಿಂಗ್ ರೋಡು, ಒಂದು ಎಕ್ಸ್ಟೆನ್ಷನ್ನು, ಇನ್ನೊಂದು ಅವರ ಪೊಲೀಸರು ಸಾಮಿತಾಗಿ ಇವತ್ತು ಇವರು ಯಾರೋ ವಕೀಲರು ಧರಣಿ ಮಾಡ್ತಕ್ಕಂಥದ್ದು, ಅದೇ ರೀತಿಯ ವೀಲ್ ಇದು ಮಾಡಿ ಅದನ್ನು ಸುಟ್ಟಾಕಿರ್ತಕ್ಕಂಥದ್ದು, ಇದೇನಿದು? ಇದು ಸರ್ಕಾರ ಯಾರನ್ನ ಪೊಲೀಸರು ಪೊಲೀಸ್ ಕೆಲಸ ಮಾಡೋಕ್ಕೆ ಬಿಡ್ತಿಲ್ಲ ಅವ್ರನ್ನ. ಇವತ್ತು ಪೊಲೀಸರು ಪೊಲೀಸ್ ಕೆಲಸ ಮಾಡೋಕ್ಕೆ ಬಿಟ್ಟಿದ್ರೆ ಇವತ್ತು ನ್ಯಾಯಾಧೀಶರು ಈ ವ್ಯವಸ್ಥೆ ಆಗ್ತಿರಲಿಲ್ಲ. ಇದು ನಿಜಕ್ಕೂ ಸರ್ಕಾರ ಇಲ್ಲ. ತತ್ಕ್ಷಣ ರಾಜ್ಯಪಾಲರು ಸರ್ಕಾರನ ಸಸ್ಪೆಂಡ್ ಮಾಡಬೇಕು. ಸಸ್ಪೆಂಡ್ ಮಾಡಿ ರಾಜ್ಯಪಾಲರು ರೂಲ್ ತಂದರೆ ಇದು ಜನಕ್ಕೆ ನ್ಯಾಯ ಒದಗಿಸ್ದಂಗೆ ಆಗುತ್ತೆ. ಇದ್ರೆ ನ್ಯಾಯ ಒದಗಿಸ್ದಂಗೆ ಆಗೋದಿಲ್ಲ. ಇದೊಂಥರ ಏನು ಗೊತ್ತಾ, ಈ 40 ಅಲಿಬಾಬುಗಳಾದಂಗೆ ಆಗಿದೆ ಈ ಸರ್ಕಾರ. ನೀನು ಮಾಡಿದ್ದೆ, ನಾನು ಮಾಡಿದ್ದೆ, ಹೆಂಗಿದು ಏನು ಅದು? ನಾನು ಮಾಡಿದ್ದೆ ಅಂತ ನಾನು ಸರಿ ಅಂತಲ್ಲ, ಅದು ಇದು ಸರಿ ಇಲ್ಲ. ಇಲ್ಲ, ಒಬ್ಬನೇ ಇದ್ದಿದ್ದು, ಒಬ್ಬನೇ ಇದ್ದ, ನೋಡಿದ್ದ, ಅದು ಗೊತ್ತಿಲ್ಲ ಸರ್ ಏನು ಕೆಲಸ ಮಾಡ್ತಿದ್ದೆ ಏನಿಲ್ಲ. ಒಟ್ಟಲ್ಲಿ ಓಡಾಡೋನು. ಹೌದು ಸರ್, ನಾವೊಂದು 5-6 ನೋಡಿದ್ದೀವಿ ಅವನ್ನ, ಲೋಕಲ್ಲಾಗಿ ನೋಡಿದ್ದೀವಿ. ಇದು ಮಾಡಿ ಯಾರು ಅನ್ನೋದು ಗೊತ್ತಿಲ್ಲ, ಗೊತ್ತಿಲ್ಲ ಸರ್, ಅವ್ರ ಹೆಸರು ಗೊತ್ತಿಲ್ಲ. ಒಟ್ಟಲ್ಲಿ ಓಡಾಡೋನು ನೋಡಿದ್ದೀವಿ, ನವೀನ್ ಅಂತ ಮಾಡೋರು. ಹಂಗಾಗಿ ಹೋಗ್ತಾ ಬರ್ತಾ ನೋಡ್ತಾ ಇದ್ದ ಇಲ್ಲೇ. ಇಷ್ಟು ವರ್ಷದಿಂದ ಅಂತ ಗೊತ್ತಿಲ್ಲ, ರೀಸೆಂಟಾಗಿ ನೋಡಿದ್ದೀವಿ ನಾವು. ಕೆಲಸ ಏನು ಮಾಡ್ತಾ ಇಲ್ಲ, ಒಟ್ಟಿನಲ್ಲಿ ಸೇಲ್ಸ್ ಮಾಡೋರು. ಈ ಚೇರ್ಸು, ರೋಲಿಂಗ್ ಚೇರ್ಸ್ ಅಂತೆ, ಅದು ಇದು ಮಾಡೋದು, ತಗೊಂಡೋಗೋದು, ಸೇಲ್ಸ್ ಮಾಡೋದು, ಅದನ್ನು ನೋಡಿದ್ದೀನಿ ಅಷ್ಟೇ, ಗೊತ್ತಿಲ್ಲ. ತುಮಕೂರಿನಲ್ಲಿ ನಡೆದ ರಜತಯಾನ ಕಾರ್ಯಕ್ರಮದ ಯಶಸ್ಸಿಗೆ ಶ್ರಮಿಸಿದ ಸರ್ವರಿಗೂ ರಾಮಕೃಷ್ಣ ವಿವೇಕಾನಂದ ಆಶ್ರಮದ ಅಧ್ಯಕ್ಷ ವೀರಶನಂದ ಸರಸ್ವತಿ ಕೃತಜ್ಞತೆ ಸಲ್ಲಿಸಿದ್ದಾರೆ. ತುಮಕೂರಿನ ರಾಮಕೃಷ್ಣ ವಿವೇಕಾನಂದ ಆಶ್ರಮದ ಬೆಳ್ಳಿ ಹಬ್ಬ ರಜತಯಾನ ಕಾರ್ಯಕ್ರಮ ಅರ್ಥಪೂರ್ಣವಾಗಿ ಮುಗಿದಿದ್ದು, ಇದಕ್ಕೆ ಸಹಕರಿಸಿದ ಬೆಂಬಲಿಸಿದ ಸರ್ವರನ್ನ ಆಶ್ರಮದ ಅಧ್ಯಕ್ಷ ಸ್ವಾಮಿ ವೀರೇಶಾನಂದ ಸರಸ್ವತಿರವರು ಅಭಿನಂದಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಸ್ವಾಮೀಜಿರವರು, ರಾಜ್ಯಮಟ್ಟದ ಯುವ ಸಮ್ಮೇಳನದಲ್ಲಿ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಪ್ರಧಾನಿ ನರೇಂದ್ರ ಮೋದಿರವರು ಭಾಷಣ ಮಾಡಿದ್ದು, ಈ ಕಾರ್ಯಕ್ರಮದ ಬಗ್ಗೆ ಸಾರ್ವಜನಿಕರಿಂದ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗಿದೆ ಎಂದು ಹೇಳಿದರು. ಪ್ರಧಾನ ಮಂತ್ರಿಗಳು ವಿಡಿಯೋ ಕಾನ್ಫರೆನ್ಸ್ ಮೂಲಕ ಭಾಷಣ ಮಾಡಲು ಪ್ರೇರೇಪಿಸುವಲ್ಲಿ ಕೇಂದ್ರ ಸಚಿವ ಅನಂತಕುಮಾರ್, ಬೆಂಗಳೂರಿನ ಅಧ್ಯಮ್ಯ ಚೇತನ ಸೇವಾ ಸಂಸ್ಥೆಯ ಮುಖ್ಯಸ್ಥರಾದ ಡಾ ತೇಜಸ್ವಿನಿ ಅನಂತಕುಮಾರ್ ಅವರ ನಿರಂತರ ಪರಿಶ್ರಮ ಸಾರ್ಥಕತೆ ಕಂಡಿತೆಂದು ಸ್ವಾಮೀಜಿ ತಿಳಿಸಿದರು. ದೈವ ಕೃಪೆ ಹಾಗೂ ಸಹೃದಯರ ಸಹಾಯ ಸಹಕಾರಗಳ ಫಲವಾಗಿ ವರ್ಷವಿಡೀ ಯೋಜನೆಗೊಂಡಿದ್ದ ಪುನಶ್ಚೇತನ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಸಾವಿರಾರು ಜನರಿಗೆ ಉಪಯುಕ್ತವಾಗಿದೆ. ಒಟ್ಟಾರೆ ಆಧ್ಯಾತ್ಮಿಕ ಕೇಂದ್ರವೆಂಬುದು ಸಮಾಜದ ಸಮಗ್ರ ಬೆಳವಣಿಗೆಯಲ್ಲಿ ಗುರುತರ ಪಾತ್ರವನ್ನು ವಹಿಸಲು ಸಾಧ್ಯವಿದೆ ಎಂಬ ತುಮಕೂರಿನ ರಾಮಕೃಷ್ಣ ವಿವೇಕಾನಂದ ಆಶ್ರಮದ ಬೆಳ್ಳಿ ಹಬ್ಬ ರಜತಯಾನ ರಾಮಕೃಷ್ಣ ಮಹಾಸಂಘದ ಉಪಾಧ್ಯಕ್ಷರಾದ ಪರಮ ಪೂಜ್ಯ ಶ್ರೀಮತ್ ಸ್ವಾಮಿ ಗೌತಮಾನಂಜಿ ಮಹಾರಾಜ್ ಅವರ ದಿವ್ಯ ನೇತೃತ್ವದಲ್ಲಿ ಘನತೆರೆತ ಪ್ರಧಾನಮಂತ್ರಿಗಳಾದ ಸನ್ಮಾನ್ಯ ಶ್ರೀ ನರೇಂದ್ರ ದಾಮೋದರ್ ಮೋದಿಯವರ ವಿಶೇಷ ಪ್ರವಚನದೊಂದಿಗೆ ವಿಶಿಷ್ಟ ರೀತಿಯಲ್ಲಿ ಸಂಪನ್ನಗೊಂಡಿದ್ದು ಸಂತೋಷದ ವಿಚಾರ. ಸ್ವಾಮಿ ಪರಮಾನಂದ್, ನಿವೃತ್ತ ಅಧಿಕಾರಿಗಳಾದ ಎನ್ ಕೃಷ್ಣಮೂರ್ತಿ, ಹನುಮಂತಯ್ಯ, ಗಂಗಣ್ಣ ಮತ್ತಿತರರು ಪಾಲ್ಗೊಂಡಿದ್ದರು. ಮಧುಗಿರಿ ದಂಡಿನ ಮಾರಮ್ಮ ಜಾತ್ರೆಯಲ್ಲಿ ಕುರುಬ ಸಮುದಾಯದವರು ಚಂದ್ರಮಂಡಲ ವಾಹನ ಸೇವೆ ನಡೆಸಿದರು.
ಮಾತುಗಿರಿ ದಂಡಿನ ಮಾರಮ್ಮನ ದೇವಸ್ಥಾನದ ಜಾತ್ರಾ ಮಹೋತ್ಸವದ ಅಂಗವಾಗಿ ಕುರುಬ ಸಮುದಾಯದವರಿಂದ ಚಂದ್ರಮಂಡಲ ವಾಹನ ಸೇವೆ ಏರ್ಪಡಿಸಿದ್ರು. ಸಂಜೆ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಶ್ರೀಯುತ ಶಂಕರ್ ಭಾರತಿಪುರ ಮತ್ತು ತಂಡದವರಿಂದ ಜಾನಪದ ಸಂಗೀತ ಕಾರ್ಯಕ್ರಮ. ರಾಮಾಂಜನೇಯ ಕೃಪಾ ಪೋಷಿತ ನಾಟಕ ಮಂಡಳಿ ವತಿಯಿಂದ ಸಂಪೂರ್ಣ ರಾಮಾಯಣ ಪೌರಾಣಿಕ ನಾಟಕ ಅಭಿನಯಿಸಿದರು. ಕಾಂಗ್ರೆಸ್ ಸರ್ಕಾರ ನುಡಿದಂತೆ ನಡೆದು ವಸತಿ ರಹಿತರಿಗೆ ವಸತಿ ನೀಡಲು ಪ್ರಾಮಾಣಿಕವಾಗಿ ಶ್ರಮಿಸಿದೆ ಎಂದು ಮಧುಗಿರಿಯಲ್ಲಿ ವಸತಿ ಸಚಿವ ಕೃಷ್ಣಪ್ಪ ತಿಳಿಸಿದ್ದಾರೆ. ಗುಡಿಸಲು ಮುಕ್ತ ರಾಜ್ಯ ಮಾಡುವ ನಿಟ್ಟಿನಲ್ಲಿ ರಾಜ್ಯದಲ್ಲಿನ ಹರಿಜನ ಗಿರಿಜನ ಇತರೆ ಎಲ್ಲ ಸಮುದಾಯಗಳಿಗೂ ಮನೆಗಳ ನಿರ್ಮಾಣಕ್ಕೆ ಸಹಕರಿಸಿದ ದೇಶದ ಏಕೈಕ ಸರ್ಕಾರವೆಂದರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಎಂದು ವಸತಿ ಸಚಿವ ಎಂ ಕೃಷ್ಣಪ್ಪ ತಿಳಿಸಿದರು. ಮಧುಗಿರಿ ತಾಲೂಕಿನ ಕಸಬ ಹೋಬಳಿಯ ಕೋಟೆ ಕಲ್ಲಪ್ಪನ ದೇವಾಲಯದ ಸಮೀಪ ಪ್ರವಾಸೋದ್ಯಮಿ ಇಲಾಖೆ ಹಾಗೂ ಲೋಕೋಪಯೋಗಿ ಬಂದರು ಮತ್ತು ಒಳನಾಡು ಜಲಸಾರಿಗೆ ಇಲಾಖೆಯ ಸಂಯುಕ್ತಾಶ್ರಯದಲ್ಲಿ ಆಯೋಜಿಸಿದ ಸುಮಾರು 2.10 ಕಿಲೋಮೀಟರ್ ದೂರದ ರಸ್ತೆ ಅಭಿವೃದ್ದಿಗೆ 3 ಕೋಟಿ ರೂಪಾಯಿ ವೆಚ್ಚದಲ್ಲಿ ಸಿಡದರಗಲ್ಲಿನಿಂದ ಕೋಟೆ ಕಲ್ಲಪ್ಪ ದೇವಾಲಯಕ್ಕೆ ರಸ್ತೆ ನಿರ್ಮಾಣ ಕಾಮಗಾರಿ ಉದ್ಘಾಟನೆ ಹಾಗೂ ಕಾಂಗ್ರೆಸ್ ಸಮಾವೇಶದ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ಬಸವ ವಸತಿ ಯೋಜನೆಯಡಿ ರಾಜ್ಯದ ಎಲ್ಲಾ ಸಮುದಾಯ ಹಾಗೂ ದೇವರಾಜರಸು ನಿಗಮದಿಂದ ಅಂಗವಿಕಲರಿಗೂ ಮನೆಗಳನ್ನು ನಿರ್ಮಿಸಲಾಗಿದೆ. ಗುಡಿಸಲು ಮುಕ್ತ ರಾಜ್ಯ ಮಾಡುವ ಕನಸು ನನಸಾಗಿಸುವ ಪ್ರಯತ್ನದಲ್ಲಿ ಶಾಸಕರು ಬಹಳ ಮುಂದಿದ್ದಾರೆ. ಮನುಷ್ಯ ಏನಾದರೂ ಸಾಧಿಸಬಹುದೆಂದು ತೋರಿಸುವ ನಿಟ್ಟನಲ್ಲಿ ಶಾಸಕ ಕೆಎನ್ ರಾಜಣ್ಣ ಸಾಧಕರ ಪಟ್ಟಿಯಲ್ಲಿ ಮೊದಲನೇ ಸಾಲಿನಲ್ಲಿ ನಿಲ್ಲುತ್ತಾರೆ. ಜನಪ್ರತಿನಿಧಿಗಳು ಹೆಚ್ಚು ಆಸಕ್ತಿಯಿಂದಾಗಿ ಕೆಲಸ ಕಾರ್ಯ ನಿರ್ವಹಿಸಬೇಕು ಎಂದರು. ಮನೆಗಳ ವಿಷಯದಲ್ಲಿ ಗುಡಿಸಲು ಮುಕ್ತ ರಾಜ್ಯ ಮಾಡಬೇಕು ಅನ್ನೋ ಒಂದು ಸರ್ಕಾರದ ಕನಸು ಏನಿದೆ ಆ ಕನಸಿಗೆ ಅನುಸಾರವಾಗಿ ಕೆಲಸ ಮಾಡಿ ಎಲ್ಲರಿಗೂ ಮನೆಗಳನ್ನ ತಂದು ಕೊಟ್ಟಿದ್ದಾರೆ. ನನ್ನ ಕೈಲಾದಷ್ಟು ಎಷ್ಟೆಷ್ಟು ಸಾಧ್ಯ ಆಗ್ತದೋ ಅಷ್ಟು ಮನೆಗಳನ್ನೆಲ್ಲ ರಾಜಣ್ಣ ಕೇಳಿದಾಗೆಲ್ಲ ನಾನು ಕೊಟ್ಟಿದ್ದೀನಿ. ಈಗಲೂ ಸ್ವಲ್ಪ ಬೇಡಿಕೆ ಇಟ್ಟಿದ್ದಾರೆ, ಖಂಡಿತ ಅದನ್ನ ಮಾಡಿಕೊಡ್ತೀನಿ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ನೀವೆಲ್ಲ ತಿಳ್ಕೋಬೇಕು, ನಮ್ಮ ಸರ್ಕಾರ ಪ್ರಪ್ರಥಮ ಬಾರಿ ಹರಿಜನ ಗಿರಿಜನರಿಗೆ ಆನ್ ಡಿಮ್ಯಾಂಡ್ ಕೇಳಿದಷ್ಟು ಮನೆಗಳನ್ನ ಕೊಡ್ತಾ ಇರತಕ್ಕಂತ ಯಾವ್ದಾದ್ರು ಈ ಭಾರತ ಸರ್ಕಾರದಲ್ಲಿ ಯಾವ್ದಾದ್ರು ಒಂದು ರಾಜ್ಯ ಇದ್ರೆ ಅದು ಕರ್ನಾಟಕ ಸರ್ಕಾರದ ಸಿದ್ದರಾಮಯ್ಯ ಸರ್ಕಾರ ಅಂತ ನಾನು ಇಷ್ಟಪಡ್ತೀನಿ. ಹರಿಜನ ಗಿರಿಜನರಿಗೆ ಮಾತ್ರ ಕೇಳಿದಷ್ಟು ಮನೆ ಎಲ್ಲಿ ಯಾವಾಗ ಕೇಳಿದ್ರು ಕೊಟ್ಟಿದ್ರು. ಅದೇ ರೀತಿ ಬಸವ ವಸತಿ ಯೋಜನೆ ಅಂದ್ರೆ ಇತರೆ ಎಲ್ಲ ಜಾತಿ ಬ್ರಾಹ್ಮಣ ಜಾತಿಯಾಗಿ ಪ್ರತಿಯೊಬ್ಬರಿಗೂ ಕೊಡ್ತಕ್ಕಂತ ಈ ಒಂದು ವಸತಿ ಸೌಲಭ್ಯ, ಅದನ್ನ ದೇವರಾಜ ವಸತಿ ವಸತಿ ನಿಗಮದಲ್ಲಿ ಅಂಗವಿಕಲರಿಗೆ, ವಿಧವೆಯರಿಗೆ, ನೇಕಾರರಿಗೆ, ಅಲೆಮಾರಿಗಳಿಗೆ ಈ ರೀತಿ 14-15 ಕ್ಯಾಟಗರಿ ಅವ್ರಿಗೂ ಕೂಡ ಕೊಡುವಂತ ಕೆಲಸವನ್ನೆಲ್ಲ ಮಾಡಿದ್ದೀವಿ. ರಾಜಣ್ಣ ಅವರು ಯಾವುದೇ ಸ್ಕೀಮ್ ಇರಲಿ ಎಲ್ಲ ಸದುಪಯೋಗ ಮಾಡಿಕೊಂಡಿದ್ದಾರೆ. ಒಂದೇ ಒಂದು ಅವರೆ ಪಾಪ ಹೇಳ್ಕೊಟ್ರು. ನಾನು ಲಾಸ್ಟ್ ಟೈಮು ಅಲ್ಲಿ ಊರಲ್ಲಿ ಬಂತು ಇದು ಹಂಚುವಾಗ ನಾನು ಹೇಳ್ಕೊಂಡಿದ್ದೆ ಎಷ್ಟು ಜಮೀನು ಬೇಕಾದ್ರೆ ತಗೊಳ್ಳಿ ಅದನ್ನು ಉಟ್ಕೊಳ್ತೀನಿ ಅಂತ ಒಂದು 4-5 ಜನ ಶಾಸಕರು ಮಾತ್ರ ಬಹಳ ಚೆನ್ನಾಗಿ ಅದನ್ನು ಉಪಯೋಗಿಸಿಕೊಂಡ್ರು. ರಾಜಣ್ಣ ಅವರು ಅದರಲ್ಲೂ ಸ್ವಲ್ಪ ಹೇಳಿದ್ರು ಪಾಪ. ಶಾಸಕ ಕೆಎನ್ ರಾಜಣ್ಣ ಮಾತನಾಡಿ, ನಾವು ಸುಳ್ಳು ಹೇಳಿ ಶಬಾಸ್ಗಿರಿ ಪಡೆಯುವ ಅವಶ್ಯಕತೆ ಇಲ್ಲ. ಜನರ ನಿರೀಕ್ಷೆಗೆ ತಕ್ಕಂತೆ ಅಗತ್ಯತೆ ಪೂರೈಸಲು ಮುಂದೆ ಅವಕಾಶ ಮಾಡಿಕೊಡಿ. ಭಕ್ತಾದಿಗಳ ಹಾಗೂ ಗ್ರಾಮಸ್ಥರ ಮನವಿಯಂತೆ ಕೋಟೆ ಕಲ್ಲಪ್ಪನ ದೇವಾಲಯಗಳಿಗೆ ಉತ್ತಮ ರಸ್ತೆ ನಿರ್ಮಿಸಲಾಗಿದೆ. ಈ ದೇವಾಲಯ ಒಂದು ಸಮುದಾಯಕ್ಕೆ ಸೀಮಿತವಾದ ದೇವಾಲಯವಲ್ಲ. 4.25 ವರ್ಷದಲ್ಲಿ ತಾಲೂಕಿನ ಅಗತ್ಯವಿರುವಷ್ಟು ಕಾಮಗಾರಿ ಮಾಡಿದ್ದೇನೆ, ನುಡಿದಂತೆ ನಡೆದಿದ್ದೇನೆ, ಜನರ ನಿರೀಕ್ಷೆಗೆ ತಕ್ಕಂತೆ ಕಾರ್ಯನಿರ್ವಹಿಸುತ್ತಿದ್ದೇನೆ ಎಂದರು. ಜನಗಳ ನಿರೀಕ್ಷೆ ಇನ್ನೇನೇನಿದೆ ಅವೆಲ್ಲವನ್ನು ಕೂಡ ಮುಂದಿನ 5 ವರ್ಷದಲ್ಲಿ ನಾವು ಮಾಡಿ ತೀರ್ಥ. ಅದರಲ್ಲಿ ಯಾವುದೇ ರೀತಿಯ ಅನುಮಾನ ಯಾರು ಇರ್ತವೆ. ಇವತ್ತು ಪ್ರತಿಯೊಂದು ಮನೆಗೂ ಕೂಡ ಸರ್ಕಾರದ ಒಂದಲ್ಲ ಒಂದು ಅನುಕೂಲ ಇವತ್ತು ಪ್ರತಿ ಮನೆಗೂ ಮುಟ್ಟಿದೆ. ಯಾರ್ದಾದ್ರೂ ಮನೆಗೆ ಏನು ಬಂದೇ ಇಲ್ಲ ನಮ್ಗೆ ಸರ್ಕಾರದಿಂದ ಅಂತ ಹೇಳಿ ನೋಡ ಕೈ ಎತ್ತಿ ಯಾರಾದ್ರೂ ಒಬ್ಬರಿದ್ದಾರೆ. ಪ್ರತಿಯೊಂದು ಮನೆಗೂ ಕೂಡ ಒಂದಲ್ಲ ಒಂದು ಸರ್ಕಾರದ ಯೋಜನೆಯ ಲಾಭ ಪ್ರತಿಯೊಂದು ಮನೆಗೂ ಕೊಟ್ಟಿದೆ. ಅವ್ರು ಯಾವ ಪಕ್ಷದವರಾದ್ರೂ ಆಗ್ಲಿ ಯಾವ ಜಾತಿಯವರಾದ್ರೂ ಆಗ್ಲಿ ಪ್ರತಿಯೊಬ್ಬರಿಗೂ ಕೂಡ ಒಂದಲ್ಲ ಒಂದು ಯೋಜನೆಯ ಲಾಭ ದೊರೆತಿದೆ ಅಂತಕ್ಕಂಥದ್ದು ಈ ಸರ್ಕಾರದ ಹೆಮ್ಮೆಯ ಒಂದು ಸಾಧನೆ ಅಂತ ಹೇಳಿ ನಾವೆಲ್ಲರೂ ಕೂಡ ನೆನಪಿಸ್ಕೋಬೇಕು.
ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಕೆಂಚಮಾರಯ್ಯ, ಜಿಲ್ಲಾ ಪಂಚಾಯಿತಿ ಸದಸ್ಯರಾದ ಜಿಜೆ ರಾಜಣ್ಣ, ಶಾಂತಲ ರಾಜಣ್ಣ, ಚೌಡಪ್ಪ, ತುಮ್ಮಲ ಅಧ್ಯಕ್ಷ ಕುಂಡವಾಡಿ ಚಂದ್ರಶೇಖರ್ ಇತರರು ಇದ್ದರು. ಕೊರಟಗೆರೆಯ ಕೋಟೆ ಬೀದಿಯಲ್ಲಿ ಕೋಟೆ ಮಾರಮ್ಮ ದೇವಿಯ ಕಳಸ ಪ್ರತಿಷ್ಠಾಪನಾ ಮಹೋತ್ಸವ ಅದ್ದೂರಿಯಾಗಿ ನೆರವೇರಿತು. ಕೊರಟಗೆರೆ ಪಟ್ಟಣದ ಕೋಟೆ ಬೀದಿಯಲ್ಲಿರುವ ಶ್ರೀಕೋಟೆ ಮಾರಮ್ಮ ದೇವಿಯ ನೂತನ ಗದುಗೆ ಹಾಗೂ ಕಳಸ ಪ್ರತಿಷ್ಠಾಪನಾ ಮಹೋತ್ಸವ ಅದ್ದೂರಿಯಾಗಿ ಜರುಗಿತು. ಪುಣ್ಯಕುಂಭ ಹೊತ್ತು ಮಹಿಳೆಯರು ಗದುಗೆ ಬಳಿಗೆ ಆಗಮಿಸಿದ್ರು. ಅಲ್ಲಿ ಕೋಟೆ ಮಾರಮ್ಮನನ್ನ ಗದುಗೆ ಮೇಲೆ ಕೂರಿಸಿ ವಿಶೇಷ ಪೂಜೆ ಮಹಾಮಂಗಳಾರತಿ ನಡೆಯಿತು. ನಂತರ ವಿವಿಧ ಕಲಾ ತಾಂಡಗಳ ಪ್ರದರ್ಶನದೊಂದಿಗೆ ಮಾರಮ್ಮ ದೇವಿಯ ಮೆರವಣಿಗೆ ವಿಜೃಂಭಣೆಯಿಂದ ನಡೆಯಿತು. ಆರತಿ ಹೊತ್ತ ಮಹಿಳೆಯರು ಮೆರವಣಿಗೆಯಲ್ಲಿ ಸಾಗಿದ್ರು. ಬಡಾವಣೆಯ ಹಲವು ಕಡೆ ಯುವಕರು ಪಟಾಕಿ ಸಿಡಿಸಿ ದೇವಿಯನ್ನ ಸ್ವಾಗತಿಸಿ ಪೂಜೆ ಸಲ್ಲಿಸಿದ್ರು. ಮುಖಂಡರಾದ ಲಾರಿಸಿದ್ದಪ್ಪ, ಮಂಜುನಾಥ್, ಪುಟ್ಟನರಸಯ್ಯ, ಹರೀಶ್, ಭರತ್ ಇತರರು ಭಾಗವಹಿಸಿದ್ರು. ಕುಣಿಗಲ್ನಲ್ಲಿ ಶಕ್ತಿ ದೇವತೆಗಳ ಊರ ಹಬ್ಬ ಅದ್ದೂರಿಯಾಗಿ ನೆರವೇರಿತು. ವಿವಿಧ ಬಡಾವಣೆಗಳಲ್ಲಿ ದೇವರ ಮೆರವಣಿಗೆ ನಡೆಯಿತು. ಕುಣಿಗಲ್ ಪಟ್ಟಣದ ವಿವಿಧ ವಾರ್ಡ್ಗಳಲ್ಲಿನ ಶಕ್ತಿ ದೇವತೆಯರ ಆರಾಧನೆ ವಿಜೃಂಭಣೆಯಿಂದ ನಡೆಯಿತು. ಪಟ್ಟಣದ ವಿವಿಧ ವಾರ್ಡ್ಗಳಲ್ಲಿನ ಶಕ್ತಿ ದೇವತೆಯರ ದೇವಾಲಯಗಳಲ್ಲಿ ಹೂರು ಹಬ್ಬವನ್ನು ವಿಜೃಂಭಣೆಯಿಂದ ಆಚರಿಸಲಾಯಿತು. ಉಪಹಾರ ಬಡಾವಣೆಯಲ್ಲಿರುವ ಕೊಲ್ಲಾಪುರದಮ್ಮ ದೇವಾಲಯ ಕೇಂದ್ರ ಸ್ಥಾನವಾಗಿತ್ತು. ಪಟ್ಟಣದ ಮಲ್ಲಿಪಾಳ್ಯ, ಅಂಬೇಡ್ಕರ್ ನಗರ, ವಾಣಿಯಂಬಾಡಿ ಕಾಲೋನಿ, ಬೋವಿ ಕಾಲೋನಿ, ಕೊಟ್ಟೆಮಾರಮ್ಮ, ಸಿದ್ದಾರ್ಥ ಕಾಲೋನಿ, ದುರ್ಗಾಂಬ, ಬೆಸ್ತರ ಕಾಲೋನಿಯ ಗಂಗಮ್ಮ, ಉಪಹಾರ ಬಡಾವಣೆಯ ಕೊಲ್ಲಾಪುರದಮ್ಮ ಸೇರಿದಂತೆ ಗ್ರಾಮ ದೇವತೆ ಅಮ್ಮನವರ ಉತ್ಸವ ಮೂರ್ತಿಗಳೊಂದಿಗೆ ಪಟ್ಟಣದ ದೊಡ್ಡ ಕೆರೆಗೆ ತೆರಳಿ ವಿಶೇಷವಾಗಿ ತೋಡಲಾಗಿದ್ದ ಜಲಗುಂಡಿಗಳಲ್ಲಿ ಜಲ ಸಂಗ್ರಹಿಸಿ ಅಮ್ಮನವರಿಗೆ ಗಂಗಾಸ್ನಾನ ನೆರವೇರಿಸಿ ಉತ್ಸವ ಮೂರ್ತಿಯನ್ನ ಅಲಂಕರಿಸಿ ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ನೆಡೆಮುಡಿ ಹಾಕಿ ಮೆರವಣಿಗೆ ಮೂಲಕ ದೇವಾಲಯಕ್ಕೆ ತಂದು ವಿಶೇಷ ಪೂಜೆ ನೆರವೇರಿಸಿದ ನಂತರ ಭಕ್ತರ ಪೂಜೆಗೆ ಅವಕಾಶ ಮಾಡಿಕೊಡಲಾಗಿತ್ತು. ಪಟ್ಟಣ ಸೇರಿದಂತೆ ತಾಲೂಕಿನ ವಿವಿಧೆಡೆಯಿಂದ ಅಸಂಖ್ಯಾತ ಭಕ್ತರು ಆರತಿ ತಂಬಿಟ್ಟು ಮೊಸರನ್ನ ನೈವೇದ್ಯದೊಂದಿಗೆ ದೇವಾಲಯಕ್ಕೆ ಆಗಮಿಸಿ ವಿಶೇಷ ಪೂಜೆ ಸಲ್ಲಿಸಿ ಅಮ್ಮನವರ ಕೃಪೆಗೆ ಪಾತ್ರರಾದರು. ಸಂಜೆ ವೇಳೆಗೆ ಎಲ್ಲಾ ದೇವಾಲಯಗಳಲ್ಲಿ ಭಕ್ತರ ಜನಸಂದಣಿ ತುಂಬಿದ್ದು ಕೆಲ ದೇವಾಲಯಗಳಲ್ಲಿ ಅಗ್ನಿಕುಂಡೋತ್ಸವ, ಗಾವು ಸಿಗಿತ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಕೊಲ್ಲಾಪುರದಮ್ಮ ದೇವಾಲಯದಲ್ಲಿ ಅತಿ ಉದ್ದದ ಅಗ್ನಿಕುಂಡೋತ್ಸವ ಆಯೋಜಿಸಿ ರಾತ್ರಿ ಇಡೀ ಧಾರ್ಮಿಕ ಕಾರ್ಯಕ್ರಮ ನೆರವೇರಿತು. ಕೊಲ್ಲಾಪುರದಮ್ಮ ಭಕ್ತ ಮಂಡಳಿ ಕಾರ್ಯದರ್ಶಿ ವೆಂಕಟೇಶ್, ಕಳೆದ 40 ವರ್ಷಗಳಿಂದಲೂ ಅಮ್ಮನವರ ಉತ್ಸವ ನಡೆಸಲಾಗುತ್ತಿದೆ. ಪ್ರತಿ ವರ್ಷವೂ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ದೇವಾಲಯದಲ್ಲಿ ಭೇಟಿ ನೀಡಿ ಪೂಜೆ ಸಲ್ಲಿಸುತ್ತಿದ್ದು ಎಲ್ಲ ಮೂಲ ಸೌಕರ್ಯ ಕಲ್ಪಿಸಲಾಗುತ್ತಿದೆ. ಇದರ ಜೊತೆಯಲ್ಲಿ ಪ್ರತಿ ಅಮಾವಾಸ್ಯೆಯಂದು ವಿಶೇಷ ದುರ್ಗಾ ಹೋಮ, ಅನ್ನಸಂತರ್ಪಣೆ ನೆರವೇರಿಸಲಾಗುತ್ತಿದೆ. ಈ ಬಾರಿ ತಾಲೂಕಿನಾದ್ಯಂತ ಉತ್ತಮ ಮಳೆ ಬೆಳೆ ಆಗಿ ತಾಲೂಕಿನಲ್ಲಿ ಶಾಂತಿ ನೆಮ್ಮದಿ ಲಭಿಸಲಿ ಎಂದು ಸಂಕಲ್ಪಿಸಿ ಪೂಜೆ ಸಲ್ಲಿಸಲಾಗುತ್ತಿದೆ ಎಂದರು. ಭಗೀರಥ ಉಪಾರ ಯುವಕ ಸಂಘದ ಪ್ರಮುಖ ಮಾರುತಿ ಮತ್ತಿತರರು ಇದ್ದರು. ಗ್ರಾಮ ಪಂಚಾಯಿತಿಗೆ ಸೇರಿದ ಆಸ್ತಿ ಕಾಪಾಡುವುದು ಎಲ್ಲರ ಕರ್ತವ್ಯ ಎಂದು ಶಿಡ್ಲಘಟ್ಟದಲ್ಲಿ ಶಾಸಕ ಎಂ ರಾಜಣ್ಣ ತಿಳಿಸಿದ್ದಾರೆ. ಗ್ರಾಮ ಪಂಚಾಯಿತಿ ಸ್ಥಿರಾಸ್ತಿ ಹಾಗೂ ಚರಾಸ್ತಿ ಕಾಪಾಡುವುದು ಸೇರಿದಂತೆ ಗ್ರಾಮ ಪಂಚಾಯಿತಿಗೆ ಅಗತ್ಯವಿರುವ ಗೋದಾಮುಗಳ ನಿರ್ಮಾಣಕ್ಕೆ ಜನಪ್ರತಿನಿಧಿಗಳು ಸೇರಿದಂತೆ ಅಧಿಕಾರಿಗಳು ಮುಂದಾಗಬೇಕೆಂದು ಶಾಸಕ ಎಂ ರಾಜಣ್ಣ ತಿಳಿಸಿದರು. ಶಿಡ್ಲಘಟ್ಟ ತಾಲೂಕಿನ ತುಮ್ಮನಹಳ್ಳಿ ಗ್ರಾಮ ಪಂಚಾಯಿತಿ ಆವರಣದಲ್ಲಿ ನರೇಗಾ ಯೋಜನೆಯಡಿ ಸುಮಾರು 8 ಲಕ್ಷ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಲಾಗಿರುವ ಗೋದಾಮಿನ ಉದ್ಘಾಟನೆ ನೆರವೇರಿಸಿ ಮಾತನಾಡಿ, ಗ್ರಾಮ ಪಂಚಾಯಿತಿಯಲ್ಲಿ ಸ್ಥಳಾವಕಾಶ ಕೊರತೆಯಿಂದ ನೀರು ಸರಬರಾಜು ಮಾಡುವ ಪೈಪ್ ಸೇರಿದಂತೆ ಮೋಟಾರು ಪಂಪ್ಗಳ ದುರುಪಯೋಗವಾಗುತ್ತದೆ. ಇದನ್ನು ತಪ್ಪಿಸಲು ಪಂಚಾಯಿತಿಗೆ ಒಂದರಂತೆ ಗೋದಾಮು ನಿರ್ಮಾಣ ಮಾಡಿಕೊಂಡರೆ ಸಮಗ್ರ ಸಂಗ್ರಹಿಸುವುದರ ಜೊತೆಗೆ ಪಂಚಾಯಿತಿಗೆ ಸೇರಿದ ಎಲ್ಲಾ ಸಾಮಾನು ಸರಂಜಾಮುಗಳ ಲೆಕ್ಕ ಸಿಗುತ್ತದೆ. ಮುಂಬರುವ ದಿನಗಳಲ್ಲಿ ತಾಲೂಕಿನ ಉಳಿದೆಲ್ಲ ಗ್ರಾಮ ಪಂಚಾಯಿತಿಗಳಲ್ಲಿ ನರೇಗಾ ಯೋಜನೆ ಬಳಸಿಕೊಂಡು ಇಂತಹ ಗೋದಾಮು ಕಟ್ಟಡ ನಿರ್ಮಾಣ ಮಾಡಿಕೊಳ್ಳಲು ಮುಂದಾಗಬೇಕು ಎಂದರು. ಒಂದೇ ಕಡೆ ದಾಸ್ತಾನು ಮಾಡಬಹುದು, ಅದಿಲ್ಲದಿದ್ರೆ ಅದು ಯಾವ ಊರಲ್ಲಿ ತೆಗೆದು ಅಲ್ಲೇ ಬಿಟ್ಬಿಡ್ತಾರೆ, ಯಾವ ಯಾರು ಬೇಕಾದ್ರೂ ಅದು ಎತ್ಕೊಂಡು ಹೋಗ್ತಾರೆ, ಅದು ಒಂದು ಲೆಕ್ಕ ಇರೋದಿಲ್ಲ. ಈ ಒಂದು ಒಳ್ಳೆ ಯೋಜನೆ ಸರ್ಕಾರ ಈ ಒಂದು ಒಳ್ಳೆ ಯೋಜನೆ ಕೊಟ್ಟು ಪ್ರತಿಯೊಂದು ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲೂ ಕೂಡ ಒಂದು ಗೋದಾಮವನ್ನು ನಿರ್ಮಾಣ ಮಾಡಿ ಅದು ಸಂಪೂರ್ಣ ಆ ಒಂದು ಪಂಚಾಯತ್ ಸಂಬಂಧಪಟ್ಟಂತ ಎಲ್ಲ ಸಾಮಗ್ರಿಗಳನ್ನು ಅದರಲ್ಲಿ ಲೈಟ್ಗಳಿರ್ಬೋದು, ಮತ್ತೊಂದಿರ್ಬೋದು, ಪೈಪ್ಗಳು ಇಟ್ಕೊಂಡ್ರೆ ಪಂಚಾಯತ್ ಬಂದ ಹಣದಲ್ಲಿ ಅದನ್ನ ಪರ್ಚೇಸ್ ಮಾಡಿ ಅದನ್ನ ತಗೊಂಬಂದು ಅಲ್ಲಿ ಇಟ್ಕೊಂಡು ಯಾವ್ಯಾವ ಗ್ರಾಮಕ್ಕೆ ಏನ್ ಬೇಕು, ಯಾವ ಗ್ರಾಮಕ್ಕೆ ಲೈಟ್ ಬೇಕು, ಯಾವ ಗ್ರಾಮ ಪೈಪ್ ಲೈನ್ ಪೈಪ್ ಬೇಕು, ಅಥವಾ 2 ಲೆಂತೋ 3 ಲೆಂತೋ ಅಥವಾ ಎಲ್ಲಿ ಎಕ್ಸೆಸ್ ಮೋಟರ್ ಇದಾವೆ ತಂದು ರೆಡಿ ಮಾಡಿ. ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ವಿಜಯಮ್ಮ ಕದಿರಪ್ಪ, ಉಪಾಧ್ಯಕ್ಷ ಸುರೇಂದ್ರ,
ಸದಸ್ಯರಾದ ದೇವರಾಜ್, ಪದ್ಮಮ್ಮ ಇತರರು ಇದ್ದರು. ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿರುದ್ಧ ರಾಜ್ಯ ಬಿಜೆಪಿ ರೈತ ಮೋರ್ಚಾ ಉಪಾಧ್ಯಕ್ಷ ಶಿವಪ್ರಸಾದ್ ವಾಗ್ದಾಳಿ ನಡೆಸಿದರು. ರಾಜ್ಯ ರೈತ ಮೋರ್ಚಾ ವತಿಯಿಂದ ರೈತ ಬಂಧು ಯಡಿಯೂರಪ್ಪನವರನ್ನ ಬೆಂಬಲಿಸಲು ಜಿಲ್ಲೆಯಲ್ಲಿ ವಿವಿಧ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದೆ ಎಂದು ಮೋರ್ಚಾದ ಉಪಾಧ್ಯಕ್ಷ ಶಿವಪ್ರಸಾದ್ ರವರು ತಿಳಿಸಿದರು. ತುಮಕೂರಿನಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ಪ್ರತಿ ವಿಧಾನಸಭಾ ಕ್ಷೇತ್ರದಲ್ಲಿ ಗ್ರಾಮ ಸಭೆಗಳನ್ನು ನಡೆಸಿ ಆ ಸಭೆಯಲ್ಲಿ ಯಾವುದೇ ಕಾರಣಕ್ಕೂ ಆತ್ಮಹತ್ಯೆಗೆ ಮೊರೆ ಹೋಗುವುದಿಲ್ಲವೆಂದು ರೈತರಿಂದ ಸಂಕಲ್ಪ ಮಾಡಿಸುವ ಮೂಲಕ ರೈತರು ಆತ್ಮಹತ್ಯೆಯ ಹಾದಿ ಹಿಡಿಯದಂತೆ ಮಾಡಲಾಗುವುದೆಂದು ಹೇಳಿದರು. ಪ್ರತಿ ಗ್ರಾಮಗಳಲ್ಲಿ ಕರಪತ್ರ ಹಂಚುವ ಮೂಲಕ ರೈತರಲ್ಲಿ ಅರಿವು ಮೂಡಿಸಲು, ಜೊತೆಗೆ ಪ್ರತಿ ಕ್ಷೇತ್ರದಲ್ಲಿ 10,000 ರೈತರನ್ನ ಖುದ್ದಾಗಿ ಭೇಟಿ ಮಾಡಿ ಅವರ ಸಮಸ್ಯೆ ಆಲಿಸಲಾಗುವುದು ಎಂದರು. ರೈತರನ್ನ ಭೇಟಿ ಮಾಡುವ ಸಂದರ್ಭದಲ್ಲಿ ಅವರಿಂದ ಆಹಾರ ಧಾನ್ಯ ಸಂಗ್ರಹಿಸಲಾಗುವುದು, ಆನಂತರ ಮುಖಂಡರುಗಳೊಂದಿಗೆ ಸಹ ಭೋಜನ ಅಭಿಯಾನ ಸಹ ಹೊಂದಲಾಗಿದೆ ಎಂದು ಶಿವಪ್ರಸಾದ್ ಹೇಳಿದರು. ಮುಖ್ಯಮಂತ್ರಿ ಸಿದ್ದರಾಮಯ್ಯರವರ ಆಡಳಿತ ವೈಖರಿ ಜೊತೆಗೆ ಸುಳ್ಳು ಹೇಳಿಕೊಂಡು ಬರುವ ಮುಖ್ಯಮಂತ್ರಿ ವಿರುದ್ದ ವಾಗ್ದಾಳಿ ನಡೆಸಿದರು. ಸಿದ್ದರಾಮಯ್ಯರವರ ಅಧಿಕಾರದ ಅವಧಿ ಇದೇ ಕೊನೆಯಾಗಿದ್ದು ಮುಂದೆ ಯಡಿಯೂರಪ್ಪ ನೇತೃತ್ವದ ಬಿಜೆಪಿ ಸರ್ಕಾರ ಅಧಿಕಾರಕ್ಕೆ ಬರುವುದು ಶತಸಿದ್ದವೆಂದು ಶಿವಪ್ರಸಾದ್ ಪ್ರಕಟಿಸಿದರು. ಯಡಿಯೂರಪ್ಪ ಅಧಿಕಾರಕ್ಕೆ ಬಂದರೆ ರೈತರು ಸೇರಿದಂತೆ ಎಲ್ಲ ವರ್ಗದ ಜನರು ಅಭಿವೃದ್ಧಿಗೆ ಶ್ರಮಿಸುತ್ತಾರೆಂದು ಹೇಳಿದರು. ಧಾನ್ಯವನ್ನು ಸಂಗ್ರಹ ಮಾಡಿರ್ತೇವೆ, ಸುಮಾರು ಒಂದು ಕನಿಷ್ಠ 4,000-5,000 ಜನ ರೈತರನ್ನು ಅಲ್ಲಿ ಸೇರಿಸಿ ಆ ರೈತರ ಸಮೂಹದಲ್ಲಿ ರೈತರ ಸಂಕಷ್ಟಗಳ ಬಗ್ಗೆ ಚರ್ಚೆ, ಮುಂದಿನ ರೈತನ ಆ ಒಂದು ಆರ್ಥಿಕ ಸದೃಢತೆಗೆ ಬೇಕಾಗಿರ್ತಕ್ಕಂಥ ಕಾರ್ಯಕ್ರಮಗಳು ಅವರಿಂದ ಮಾಹಿತಿ ಪಡೆಯತಕ್ಕಂಥದ್ದು, ಅವರಿಗೆ ರಾಜ್ಯ ಮಟ್ಟದಿಂದ ಒಬ್ಬ ಪ್ರಮುಖ ನಾಯಕರು ಬಂದು ರೈತರ ಮತ್ತು ಸರ್ಕಾರ ಮುಂದೆ ಬರ್ತಕ್ಕಂಥ ಸರ್ಕಾರ ಅಥವಾ ಈಗ ಇರ್ತಕ್ಕಂಥ ಕೇಂದ್ರ ಸರ್ಕಾರ ಏನು ಯೋಜನೆ ರೂಪಿಸಬೇಕು ಅಂತಕ್ಕಂಥ ಸಂವಾದ ಕಾರ್ಯಕ್ರಮಗಳು ಕೂಡ ಅವತ್ತು ಹಮ್ಮಿಕೊಂಡು ಸಹಭೋಜನ ಅವರು ರೈತರು ಕೊಟ್ಟಿರ್ತಕ್ಕಂಥ ಅದನ್ನು ಎಲ್ಲರೂ ಸೇರಿ ಅಲ್ಲಿ ರಾಜ್ಯ ನಾಯಕರು, ಜಿಲ್ಲಾ ನಾಯಕರು ಎಲ್ಲ ಹಿರಿಯರು ಸೇರಿ ಒಂದು ಕಡೆ ಸಹಭೋಜನ ಮಾಡುವಂಥ ಒಂದು ಕಾರ್ಯಕ್ರಮದೊಂದಿಗೆ ಈ ಅಭಿಯಾನ ಮುಕ್ತಾಯವಾಗುತ್ತೆ. ರೈತ ಮೋರ್ಚಾ ಮುಖಂಡರಾದ ಸ್ನೇಹ್ ನಂದೀಶ್, ಬ್ಯಾಟರಂಗೇಗೌಡ ಸೇರಿದಂತೆ ಪ್ರಮುಖರು ಪಾಲ್ಗೊಂಡಿದ್ದರು. ಇಲ್ಲಿಗೆ ಅಮೋಘ್ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಸ್ಥಳೀಯ ಸುದ್ದಿಗಾಗಿ ತಪ್ಪದೆ ವೀಕ್ಷಿಸಿ ಅಮೋಘ್ ವಾರ್ತೆಗಳು.